ಸಾಧಾರಣ ಕಾಲದ 30ನೆಯ ವಾರ ಶನಿವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಸ್ವಾಗತ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಂದು ಸಬ್ಬತ್ ದಿನ, ಯೇಸು ಒಬ್ಬ ಪ್ರಮುಖ ಫರಿಸಾಯನ ಮನೆಗೆ ಊಟಕ್ಕೆ ಹೋದರು. ಎಲ್ಲರ ಕಣ್ಣು ಅವರ ಮೇಲಿತ್ತು. ಅಲ್ಲಿಗೆ ಬಂದಿದ್ದ ಅತಿಥಿಗಳು ಪಂಕ್ತಿಯಲ್ಲಿ ಉತ್ತಮ ಸ್ಥಾನಗಳನ್ನು ಆರಿಸಿಕೊಳ್ಳುತ್ತಿದ್ದರು. ಇದನ್ನು ಗಮನಿಸಿದ ಯೇಸು ಸಾಮತಿ ರೂಪದಲ್ಲಿ ಹೀಗೆಂದರು: ಮದುವೆಯ ಔತಣಕ್ಕೆ ನಿನ್ನನ್ನು ಯಾರಾದರೂ ಆಹ್ವಾನಿಸಿದಾಗ ಪ್ರಧಾನ ಆಸನದಲ್ಲಿ ಹೋಗಿ ಕುಳಿತುಕೊಳ್ಳಬೇಡ, ಏಕೆಂದರೆ ನಿನಗಿಂತ ಗೌರವಸ್ಥನನ್ನು ಆಹ್ವಾನಿಸಿರಬಹುದು. ನಿಮ್ಮಿಬ್ಬರನ್ನು ಕರೆದಾತ ನಿನ್ನ ಹತ್ತಿರ ಬಂದು ಇವನಿಗೆ ನಿನ್ನ ಸ್ಥಳವನ್ನು ಬಿಟ್ಟುಕೊಡು ಎನ್ನಬಹುದು. ಆಗ ನೀನು ನಾಚಿಕೆ ಪಟ್ಟುಕೊಂಡು ಕಡೆಯ ಸ್ಥಾನದಲ್ಲಿ ಹೋಗಿ ಕುಳಿತುಕೊಳ್ಳಬೇಕಾಗಬಹುದು. ಅದಕ್ಕೆ ಬದಲಾಗಿ ನಿನ್ನನ್ನು ಆಹ್ವಾನಿಸಿದಾಗ ಕಡೆಯ ಸ್ಥಳದಲ್ಲಿ ಹೋಗಿ ಕುಳಿತುಕೋ. ಕರೆದವನು ಬಂದು ಗೆಳೆಯ ಮೇಲೆ ಬಾ ಎಂದು ಹೇಳುವನು. ಆಗ ಜೊತೆಗೆ ಕುಳಿತಿರುವ ಅತಿಥಿಗಳೆಲ್ಲರ ಮುಂದೆ ನಿನಗೆ ಗೌರವ ಸಿಗುವುದು. ಅಂತೆಯೇ ತನ್ನನ್ನು ತಾನೇ ಮೇಲಕ್ಕೆ ಏರಿಸಿಕೊಳ್ಳುವವನನ್ನು ದೇವರು ಕೆಳಗಿಳಿಸುವರು, ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುವರು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ನಾನು, ನನ್ನದು, ನನ್ನತನ, ಇಂತಹ ಭಾವನೆಗಳು, ಯೋಚನೆಗಳು ಪ್ರತಿಯೊಬ್ಬರಲ್ಲೂ ಮೂಡುತ್ತದೆ. ಒಂದು ರೀತಿಯಲ್ಲಿ ಹುಟ್ಟಿನಿಂದಲೇ ಈ ಒಂದು ಭಾವನೆ ನಮ್ಮಲ್ಲಿ ಮನೆ ಮಾಡುತ್ತಾ ಬರುತ್ತದೆ. ಒಂದು ಮಗುವು ಸಹ ತನ್ನತನವನ್ನ ಪ್ರತಿಷ್ಠಾಪಿಸುವಂತಹ ಪ್ರಯತ್ನವನ್ನು ಮಾಡುತ್ತದೆ. ಯಾರಾದರೂ ಆ ಮಗುವನ್ನು ಗಮನಿಸದೆ ಹೋದರೆ ಎಲ್ಲರೂ ಆ ಮಗುವನ್ನ ಒಂದು ಕ್ಷಣ ಗಮನಿಸುವಂತೆ ತನ್ನ ಅಳುವಿನಿಂದಲೋ ಇಲ್ಲ ಯಾವುದಾದ್ರೂ ಕಿತಾಪತಿಯಿಂದಲೋ ಪ್ರಯತ್ನ ಮಾಡುತ್ತದೆ. ಎಲ್ಲರೂ ನನ್ನನ್ನು ನೋಡಬೇಕು, ಎಲ್ಲರ ಮುಂದೆ ನಾನು ಕೇಂದ್ರ ಬಿಂದುವಾಗಿರಬೇಕು, ಎಲ್ಲರಿಗೂ ನಾನು ಶ್ರೇಷ್ಠ ಎಂಬಂತಹ ಮನೋಭಾವನೆ ಮೂಡಬೇಕು ಎಂಬಂತಹ ಆಸೆ ಎಲ್ಲೋ ಹೃದಯದ ಒಂದು ಮೂಲೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಮೂಡುತ್ತದೆ. ನನ್ನನ್ನು ಎಲ್ಲರೂ ಗೌರವಿಸಬೇಕು, ನನ್ನನ್ನು ಒಂದು ರೀತಿಯ ಮಹತ್ವವನ್ನು ನೀಡಿ ನನ್ನತನವನ್ನು ಎಲ್ಲರೂ ಸ್ವೀಕರಿಸಬೇಕು ಎಂಬಂತಹ ಮಹದಾಸೆ ಪ್ರತಿಯೊಬ್ಬರಲ್ಲಿಯೂ ಇದೆ. ಆದ್ದರಿಂದಲೇ ನಮ್ಮನ್ನು ಯಾರಾದರೂ ಆಹ್ವಾನಿಸಿದಾಗ ನಮಗೆ ಆದಷ್ಟು ಗೌರವವನ್ನು ಅವರು ನೀಡಬೇಕೆಂಬುದನ್ನು ಬಯಸುತ್ತೇವೆ, ಮುಂದಿನ ಆಸನಗಳನ್ನು ಬಯಸುತ್ತೇವೆ. ಯಾವುದೋ ಒಂದು ಹಾರವನ್ನೋ ಇಲ್ಲ ಹೂಗುಚ್ಛವನ್ನೋ ಇಲ್ಲ ಯಾವುದೋ ಒಂದು ಹೆಸರನ್ನು ಕರೆದಾದರೂ ನಮ್ಮನ್ನು ಗೌರವಿಸಬೇಕೆಂಬುದಾಗಿ ಬಯಸುತ್ತೇವೆ. ಹಾಗೆ ಮಾಡಿದಾಗ ಸಂತೋಷ ಪಡುತ್ತೇವೆ, ನನ್ನ ಹೆಸರಿಡಿದು ಕರೆದಿದ್ದಾರೆ, ನನಗೆ ಗೌರವವನ್ನು ನೀಡಿದ್ದಾರೆ ಎಂಬಂತಹ ಆ ಒಂದು ಮಹದಾನದಿಂದ ನಮ್ಮ ಮನೆಗೆ ಹಿಂತಿರುಗುತ್ತೇವೆ. ಸಹಜವಾದ ಗುಣ, ಮುಂದಿನ ಆಸನಗಳನ್ನು ಬಯಸುವಂಥದ್ದು, ಬೇರೆಯವರಿಂದ ಪ್ರಶಂಸೆಯನ್ನು ಪಡೆಯುವಂಥದ್ದು ಮನುಷ್ಯನ ಸಹಜ ಗುಣ. ಆದರೆ ಯೇಸು ಇದಕ್ಕೆ ತದ್ವಿರುದ್ಧವಾದಂತಹ ಒಂದು ಮನೋಭಾವನೆಯನ್ನು ಮೈರೂಡಿಸಿಕೊಳ್ಳುವಂತಹ ಕರೆಯನ್ನು ನೀಡುತ್ತಾರೆ. ಯಾರಾದರೂ ಕರೆದಾಗ ನೀನೇ ಹೋಗಿ ನಿನ್ನತನವನ್ನು ಪ್ರತಿಷ್ಠಾಪಿಸುವಂತಹ ಪ್ರಯತ್ನವನ್ನು ಮಾಡಬೇಡ. ಕೊನೆಯ ಆಸನವನ್ನ ಸ್ವೀಕರಿಸು. ನಿನ್ನನ್ನು ಕರೆದವನು ನಿನ್ನನ್ನು ಗೌರವಿಸುವಂತಹ ಮನಸ್ಸಿದ್ದರೆ ಖಂಡಿತವಾಗಿಯೂ ಆತ ನಿನ್ನನ್ನು ಕೊನೆಯ ಜಾಗದಿಂದ ಮೊದಲನೆಯ ಆಸನಕ್ಕೆ ಕರೆಯುತ್ತಾನೆ. ಆಗ ನಿನ್ನ ಗೌರವ ಜಾಸ್ತಿ ಆಗುತ್ತದೆ. ಇದಕ್ಕೆ ತದ್ವಿರುದ್ಧವಾಗಿ ಮಾಡಿದಾಗ, ಉದಾಹರಣೆಗೆ ನೀನು ಮುಂದಿನ ಆಸನವನ್ನು ಸ್ವೀಕರಿಸುತ್ತೀಯಾ, ನಿನಗಿಂತ ಹೆಚ್ಚಿನ ಮಹತ್ವವುಳ್ಳ ವ್ಯಕ್ತಿ ಅಲ್ಲಿ ಬಂದಾಗ ನಿನ್ನನ್ನು ಹಿಂದೆ ಕಳಿಸಿದರೆ ನಿನಗೆ ಅವಮಾನವಾದೀತು, ಆದ್ದರಿಂದ ಕೊನೆಯ ಆಸನವನ್ನು ಸ್ವೀಕರಿಸಿ. ಈ ಒಂದು ಮಾತನ್ನು ಮಾತ್ರ ನಾವು ಎಲ್ಲರೂ ಚಾಚು ತಪ್ಪದೆ ನೆರವೇರಿಸುತ್ತೇವೆ ಎಂದರೆ ತಪ್ಪಾಗಲಾರದು. ಆದ್ದರಿಂದಲೇ ಏನೋ ದೇವಾಲಯದಲ್ಲಿ ಕೊನೆಯ ಆಸನಗಳನ್ನು ನಾವು ಸ್ವೀಕರಿಸುತ್ತೇವೆ. ಮೊದಲನೇ ಆಸನ ಯಾರಿಗೂ ಬೇಡ, ಕರೆದರೂ ಯಾರೂ ಬರುವುದಿಲ್ಲ. ಇದೊಂದು ಮಾತು, ಯೇಸುವಿನ ಮಾತನ್ನ ವಿಧೇಯಪೂರ್ವಕವಾಗಿ ನಾವು ಪಾಲಿಸುತ್ತೇವೆ ಏನೋ. ಆದರೆ ಇದರ ಅರ್ಥ, ಪ್ರೀತಿಯ ಸಹೋದರ ಸಹೋದರಿಯರೇ, ವಿನಯತೆ ನಮ್ಮಲ್ಲಿರಬೇಕು, ದೀನತೆ ನಮ್ಮಲ್ಲಿರಬೇಕು ಎಂಬುದು. ನಮ್ಮತನವನ್ನು ಪ್ರತಿಷ್ಠಾಪಿಸುವಂತಹ ಆಸೆ ಇದೆ, ಆದರೆ ಅದು ಸರ್ವಸ್ವವಲ್ಲ. ಆಗ ಸಿಗುವಂತಹ ಆ ಗೌರವ ಕ್ಷಣಿಕವಾದುದು, ಆದರೆ ದೀನತೆಯಿಂದ ವಿನಯತೆಯಿಂದ ಸಿಗುವಂತಹ ಗೌರವ, ಆ ಸುಜ್ಞಾನ ಶಾಶ್ವತವಾದುದು, ಶ್ರೇಷ್ಠವಾದುದು.
ನಮ್ಮಲ್ಲಿ ದೀನತೆ ಇದ್ದಾಗ ಮಾತ್ರ, ವಿನಯತೆ ಇದ್ದಾಗ ಮಾತ್ರ ದೇವರನ್ನೂ ನಮ್ಮ ಜೀವನದಲ್ಲಿ ಆಹ್ವಾನಿಸಲು ಸಾಧ್ಯವಾಗುತ್ತದೆ. ಈ ಸದ್ಗುಣ ನಮ್ಮಲ್ಲಿ ಇಲ್ಲವಾದಾಗ ದೇವರ ಸತ್ಸಂಬಂಧದಲ್ಲಿ ಭಾಗಿಯಾಗುವುದು ಕಷ್ಟವಾಗುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ನಮ್ಮತನವನ್ನೇ ಪ್ರತಿಷ್ಠಾಪಿಸುವಂತಹ ಪ್ರಯತ್ನದಿಂದ ಸ್ವಲ್ಪ ದೂರವಿದ್ದು, ಪ್ರತಿಯೊಬ್ಬರನ್ನ ಗೌರವಿಸುವಂತಹ, ಪ್ರತಿಯೊಬ್ಬರನ್ನು ಗೌರವಪೂರ್ವಕವಾಗಿ ಕಾಣುವಂತಹ ಆ ಮನೋಭಾವನೆ ನಮ್ಮದಾಗಲಿ. ಕೇವಲ ಸ್ವಾರ್ಥದಿಂದ ನಮ್ಮ ಒಳಿತನ್ನೇ ಬಯಸದೆ ಎಲ್ಲರ ಒಳಿತನ್ನು ಬಯಸುವಂತಹ ಆ ಔದಾರ್ಯವನ್ನು ನಾವು ತೋರೋಣ. ಎಲ್ಲರೂ ನನ್ನನ್ನು ಗೌರವಿಸಬೇಕು ಎಂಬಂತಹ ಆ ಆಲೋಚನೆಯನ್ನ ದೂರ ಮಾಡುತ್ತಾ ನಾನು ಎಲ್ಲರನ್ನ ಗೌರವಿಸಬೇಕು ಎಂಬಂತಹ ಮನೋಭಾವನೆಯನ್ನು ಹೊಂದೋಣ. ಆಗ ತನ್ನಿಂತಾನೇ ಎಲ್ಲರಿಂದ ನಾವು ಗೌರವ ಪಡೆಯುತ್ತೇವೆ. ಎಲ್ಲರನ್ನ ಪ್ರೀತಿಸುವಂತಹ ಗೌರವಿಸುವಂತಹ ಶಕ್ತಿ ಭಗವಂತ ನಮಗೆ ದಯಪಾಲಿಸಲೆಂದು, ನಮಗಾಗಿ, ಎಲ್ಲರಿಗಾಗಿ, ನಮ್ಮ ನೆರೆಹೊರೆಯವರಿಗಾಗಿ, ಸರ್ವರಿಗಾಗಿ ಪ್ರಾರ್ಥಿಸೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.